ಹಲೋ, ಇಂದು ನಾವು ಕ್ಯಾನ್ವಾ ಆ್ಯಪ್ ಅನ್ನು ಉಪಯೋಗಿಸಿ ಯಾವ ರೀತಿ ಕಲರ್ಫುಲ್ ಆಗಿರುವಂಥ ಸ್ಟೋರೀಸ್ ಅನ್ನು ರೆಡಿ ಮಾಡ್ಬೋದು ಎನ್ನುವುದರ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಬ್ಯೂಟಿಫುಲ್ ಆಗಿರುವಂಥ ಮೂಮೆಂಟ್ ಇರುವಂಥ ವೀಡಿಯೋಗಳನ್ನ ರೆಡಿ ಮಾಡ್ಬೋದು, ಇನ್ಸ್ಟಾಗ್ರಾಮಿಗೆ ಬೇಕಿದ್ರೆ ಅದನ್ನು ಪೋಸ್ಟ್ ಮಾಡ್ಬೋದು, ಅಥವಾ ಶಾರ್ಟ್ಸ್ ಫೇಸ್ಬುಕ್ಕಿನ ಶಾರ್ಟ್ಸಿಗೆ ಅದನ್ನು ಪೋಸ್ಟ್ ಮಾಡ್ಬೋದು, ಅಥವಾ ಯೂಟ್ಯೂಬಿನ ಶಾರ್ಟ್ಸ್ ಅಂತೇಳಿದೆ ಅದಕ್ಕೆ ಪೋಸ್ಟ್ ಮಾಡ್ಬೋದು, ಅಥವಾ ನಮಗೆ ಅದನ್ನು ಟಿಕ್ಟಾಕಿಗೆ ಅಪ್ಲೋಡ್ ಮಾಡ್ಬೋದು. ಓಕೆ, ಕಲರ್ಫುಲ್ ಆಗಿರುವಂಥ ಮ್ಯಾಜಿಕಲ್ ಟೈಪ್ ಇರುವಂಥ ವೀಡಿಯೋಸ್ ಯಾವ ರೀತಿ ರೆಡಿ ಮಾಡೋದು ನೋಡೋಣ. ಬನ್ನಿ ವೀಡಿಯೋ ಶುರು ಮಾಡೋಣ. ಓಕೆ, ನೀವು ಕ್ಯಾನ್ವಾ ಆ್ಯಪನ್ನು ಓಪನ್ ಮಾಡ್ತೀರಿ. ಓಪನ್ ಮಾಡಿದಾಗ ಈ ರೀತಿ ಕಾಣಿಸ್ತದೆ. ಈ ಕ್ಯಾನ್ವಾ ಆ್ಯಪ್ನಲ್ಲಿ ಕೆಲವು ಮೂಮೆಂಟ್ ಇರುವಂಥ ಫೋಟೋಸು ಇವೆಲ್ಲ ಇದ್ದಾವೆ. ನೀವು ಸ್ವಲ್ಪ ಹುಡುಕಿದ್ರೆ ಸಿಗ್ತವೆ. ಸುಮ್ಮನೆ ಹೀಗೆ ಲೆಫ್ಟ್ ಟು ರೈಟ್ ಹೋಗಿ ಕ್ಯಾನ್ವಾ ಆ್ಯಪಲ್ಲಿ ಇನ್ಸ್ಟಾಗ್ರಾಮಿಗೆ ಚಾನಲ್ ಆರ್ಟ್ ಅಂತೆಲ್ಲ ಇದೆ ನೋಡಿ ನೋಡಿ, ಇದೊಂದು ಸ್ವಲ್ಪ ಕಲರ್ಫುಲ್ ಆಗಿದೆಲ್ಲ, ಕಲರ್ಫುಲ್ ಆಗಿದ್ದನ್ನು ತಗೊಳ್ಳಿ, ಮೂಮೆಂಟ್ ಇರೋದನ್ನು. ಎಸ್, ಓಕೆ, ಈ ರೀತಿ ಬಂತು ನೋಡಿ, ಮೂಮೆಂಟ್ ಇರುವಂಥ ಒಂದು ವೀಡಿಯೋ ಇದು. ಅಂದರೆ ನಮ್ಮ ವೀಡಿಯೋಗಳನ್ನ ನಾವು ಆ್ಯಡ್ ಮಾಡ್ಕೋಬೋದು ಆ ರೀತಿ. ಸ್ವಲ್ಪ ರೆಡಿಮೇಡ್ ಟೆಂಪ್ಲೇಟ್ಸನ್ನು ಅವ್ರು ಕೊಟ್ಟಿದ್ದಾರೆ, ಅದರಲ್ಲಿ ನಮ್ಮ ಇದನ್ನು ಆ್ಯಡ್ ಮಾಡ್ಕೋಬೋದು ನೋಡಿ. ಈ ರೀತಿ ಇದೆಯಲ್ವಾ, ಈ ರೀತಿ ಇದೆ. ಇದನ್ನು ಪ್ಲೇ ಮಾಡಿದ್ರೆ ನೋಡಿ ಯಾವ ರೀತಿ ಬರುತ್ತೆ ಅಂತ. ಎಸ್, ಈ ರೀತಿ ಇದೆ ನೋಡಿ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರೈಟ್, ಈ ರೀತಿ ಟೆಂಪ್ಲೇಟ್ಸ್ಗೆ ನಮ್ಮದನ್ನು ಆ್ಯಡ್ ಮಾಡ್ಕೋಬೇಕು ನಾವು. ಇದು ಜಸ್ಟ್ ಒಂದು ಏನಿದೆ, ಬೇರೆ ಯಾರ್ದೋ ಇದೆ. ರೈಟ್, ಅದನ್ನು ನಾವೀಗ ಚೇಂಜ್ ಮಾಡ್ಕೋಬೇಕು. ಓಕೆ, ಈ ವಿಡಿಯೋವನ್ನು ನೀನೀಗ ಡಿಲೀಟ್ ಮಾಡೋದು ಅಥವಾ ರೀಪ್ಲೇಸ್ ಮಾಡ್ಕೊಳ್ಳಿ, ರೀಪ್ಲೇಸ್ ಅಂತ. ಸೊ ರೀಪ್ಲೇಸ್ ಅಂತ ಹೇಳಿದ್ರೆ ವಿಡಿಯೋಸಿಗೆ ಹೋಗಬೇಕಾಗತ್ತೆ. ವಿಡಿಯೋದಲ್ಲಿ ನೀವು ನಿಮ್ಮದನ್ನು ಆ್ಯಡ್ ಮಾಡಿ, ನಿಮ್ದು ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ವಿಡಿಯೋಸ್ನಲ್ಲಿ ಸಿಗಲ್ಲ ಅದು. ಓಕೆ, ಇಲ್ಲಿ ರೆಡಿಮೇಡ್ಸ್ ಇರುವಂಥದ್ದು ಬೇಕಾದಷ್ಟು ಇದ್ದಾವೆ, ಇವುಗಳನ್ನ ಆ್ಯಡ್ ಮಾಡ್ಕೋಬೋದು ಬೇಕಾದರೆ. ಅದು ಬಿಟ್ಟು ನೀವು ಗ್ಯಾಲರಿಗೆ ಹೋಗಿ, ಗ್ಯಾಲರಿಗೆ ಹೋದರೆ ಸಿಗ್ತದೆ ಅದು, ನಿಮ್ಮದು ಏನಾದ್ರು ಇದ್ದರೆ ಸಿಗ್ತವೆ. ಇಲ್ಲದಿದ್ರೆ ಒಂದು ಸಣ್ಣ ಮೂವಿಂಗ್ ಇರುವಂಥ ಕ್ಲಿಪ್ಗಳನ್ನ ರೆಡಿ ಮಾಡ್ಕೊಳ್ಳಿ, ಭಾಳ ಈಸಿ ಅದು. ಓಕೆ, ಸೊ ಈಗ ಒಂದು 5 ಸೆಕೆಂಡ್ ಆ 2 ಸೆಕೆಂಡ್ ಇರುವಂಥ ಕ್ಲಿಪ್ಸನ್ನು ರೆಡಿ ಮಾಡ್ಕೊಳ್ಳಿ ನಿಮ್ಮದೇ. ಆಮೇಲೆ ಅದನ್ನು ಓಕೆ ಮೂವ್ ಮಾಡಿದ್ರೆ, ಪ್ಲೇ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ಸ್ವಲ್ಪ ನೋಡ್ಕೊಳ್ಳಿ ಹೇಗೆ. ಜಸ್ಟ್ ಫ್ಯೂ ಸೆಕೆಂಡ್, ರೈಟ್. ಆಮೇಲೆ ನೋಡಿ ನೋಡಿ, ಇವನ್ನೆಲ್ಲ ಎಡಿಕ್ಟ್ ಮಾಡ್ಬೋದು. ವಿ ಆರ್ ಥೌಸಂಡ್ಸ್ ಆಫ್ ಮಿಲಿಯನ್ಸ್ ಅಂತಿದೆ, ಇದನ್ನೆಲ್ಲ ಎಡಿಕ್ಟ್ ಮಾಡ್ಬೋದು. ಓಕೆ, ನಿಮಗೆ ಕನ್ನಡ ಬೇಕಿದ್ರೆ ಕನ್ನಡ ಟೈಪ್ ಮಾಡ್ಬೋದು. ಕನ್ನಡ ಬೇಕಿದ್ರೆ ಕನ್ನಡ ಟೈಪ್ ಮಾಡಿ, ವಿತಿನ್ ಸೆಕೆಂಡ್ ಆಗ್ತದೆ. ಸುಮ್ಮನೆ ಈಗೊಂದು ಐಕಾನ್ ಹಾಕಿಡೋಣ. ಸೊ ನೀವೇನು ಬೇಕು ಅದನ್ನು ಬರ್ಕೊಳ್ಳಿ, ಅದನ್ನು ಬೇಕಿದ್ರೆ ಸ್ವಲ್ಪ ದೊಡ್ಡದು ಮಾಡ್ಬೋದು, ಸಣ್ಣದು ಮಾಡ್ಬೋದು, ಅವೆಲ್ಲ ಮಾಡ್ಕೋಬೋದು. ಓಕೆ, ಇದನ್ನು ಬೇಕಿದ್ರೆ ಆ ಕಡೆ ಕಡೆ ರೀಪ್ಲೇಸ್ ಮಾಡ್ಕೋಬೋದು. ಓಕೆ, ಇದು ಚೆನ್ನಾಗಿದೆ ನೋಡಿ, ಅದಕ್ಕೆ ಸ್ವಲ್ಪ ಆಚೆ ಈಚೆಗೆ ಬೇಕಿದ್ರೆ ಮಾಡ್ಕೋಬೋದು. ಇಲ್ಲ ಇದನ್ನು ನೋಡಿ, ಎಸ್, ಇದು ಹೆಸರು ಬೇಕಿದ್ರೆ ಚೇಂಜ್ ಮಾಡ್ಬೋದು. ಏನು ಚೇಂಜ್ ಮಾಡ್ತೀರಿ? ಓಕೆ, ಈ ರೀತಿ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಇದರ ಸೈಜ್ಗಳನ್ನ ಹೆಚ್ಚು ಕಡಿಮೆ ಮಾಡ್ಬೋದು. ನಾನೀಗ ಸುಮ್ಮನೆ ಏನೋ ಟೈಪ್ ಹೊಡೆದಿದ್ದೆ ಅಷ್ಟೇ, ನಿಮಗೇನು ಬೇಕೋ ಅದನ್ನು ಬರ್ಕೋಬೋದು ಆಯಿತಾ. ನೋಡಿ ಈ ರೀತಿ ಸೈಜ್ ಹೆಚ್ಚು ಕಡಿಮೆ ಮಾಡ್ಬೋದು. ನಿಮಗೊಂದು ಮಾಡೆಲ್ ತೋರಿಸ್ತಿರೋದು ಅಷ್ಟೇ ನಾನು. ಓಕೆ, ಮತ್ತು ಇದೇನಿದು, ಇದ್ರ ಸೈಜ್ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು, ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಓಕೆ, ಇವೆಲ್ಲ ಎಲಿಮೆಂಟ್ಸ್ ಇದು. ಈ ಎಲಿಮೆಂಟ್ಸ್ ನೋಡಿ, ಇದು ಸೈಜ್ ಹೆಚ್ಚಿಗೆ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆ ರೀತಿ ಇದೆ. ಇದು ಒಂದು ಕಲರ್ಫುಲ್ ಆಗಿರುವಂಥ ಫೋಟೋಸ್ ಇದು, ಇದು ಎಲ್ಲಿ ಬೇಕಾದ್ರೆ ಇಡ್ಬೋದು ಆಯಿತಾ. ಇಂಥದೇ ಕಡೆ ಇಡಬೇಕಂತಿಲ್ಲ,
ಹೆಚ್ಚು ಕಡಿಮೆ ಮಾಡ್ಬೋದು, ಸೈಜ್ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಬೋದು. ಇಂಥವು ಎಲಿಮೆಂಟ್ಸ್ಗಳಂತ ಕರಿತೇವೆ. ರೈಟ್, ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಓಕೆ, ಎಸ್. ದೆನ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಕಲರ್ ಇದೆ, ಈ ಕಲರ್ ಇದನ್ನೇ ಹಾಕ್ಕೊಬೋದು ಅಥವಾ ನಿಮಗೆ ಇಷ್ಟವಾದಂಥ ಕಲರ್ಗಳನ್ನ ಹಾಕ್ಕೊಬೋದು, ಯಾವ್ದು ಬೇಕು ಅದನ್ನು ಅಂತ. ಓಕೆ, ಎಸ್. ಕೆಲವು ಕಲರ್ನಲ್ಲಿ ಅಷ್ಟು ಮ್ಯಾಜಿಕಲಿ ಬರಲ್ಲ ಅದು. ಹಾಂ, ಓಕೆ. ಈಗ ಒಂದ್ಸರಿ ಪ್ಲೇ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ರೈಟ್, ಇದಕ್ಕೆ ಬೇಕಿದ್ರೆ ಮ್ಯೂಸಿಕ್ಗಳನ್ನ ಆ್ಯಡ್ ಮಾಡ್ಕೋಬೋದು ನೋಡಿ. ಈ ರೀತಿ ಮ್ಯೂಸಿಕ್ಗಳನ್ನ ಆ್ಯಡ್ ಮಾಡ್ಬೋದು. ಇದು ನಾನು ಸುಮ್ಮನೆ ಮಾಡಿದ್ದಷ್ಟೇ. ಕೆಳಗಡೆ ನೋಡಿ, ಮೋರ್ ಅಂತಿದೆಯಲ್ಲ, ಮೋರ್ನಲ್ಲಿ ಬ್ಯಾಕ್ಗ್ರೌಂಡ್ ಇದ್ದಾವೆ. ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು, ಪಿಕ್ಸೆಲ್ಸ್ ಚೇಂಜ್ ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡೋದಾದ್ರೆ ಇನ್ಸ್ಟಾಗ್ರಾಮಿಂದ ಹಾಕಿ ನೋಡಿ. ಇಲ್ಲಿ ಆಡಿಯೋ ಅಂತಿದೆ, ಆಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಆಡಿಯೋ ಅಂತಿದೆಯಲ್ಲ, ಆಡಿಯೋ ಸೆಲೆಕ್ಟ್ ಮಾಡಿಬಿಟ್ಟು ಆಡಿಯೋನ ಹಾಕ್ಬೋದು. ಆಡಿಯೋ ಹಾಕಿದರೆ ಇನ್ನೂ ಸೂಪರಾಗಿ ಬರ್ತವೆ. ಓಕೆ, ದೆನ್ ನೋಡಿ, ಈಗ ನೀವು ಇನ್ಸ್ಟಾಗ್ರಾಮಿಗೆ ಹಾಕೋದಾದರೆ ಕನೆಕ್ಟ್ ಟು ಇನ್ಸ್ಟಾಗ್ರಾಮ್ ಕೊಡ್ಬೋದು. ಈ ರೀತಿಯೆಲ್ಲ ಆಪ್ಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ರೈಟ್, ಇಂದಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.